ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಫ್ರೆಂಡ್ಸ್, ತುಂಬ ಜನ ನಮ್ಮ ಸಬ್ಸ್ಕ್ರೈಬರು ಕೇಳಿದೇನಂದರೆ, ಕಮ್ಮಿ ರೇಟ್ಗೆ ಜೊತೆಗಳು ಕೊಡಿ, ಅದರಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು, ಮಿನಿಮಮ್ ಟೈಮ್ ಒಂದು 5 ಗಂಟೆ ಬರಬೇಕು ಅಂತ. ಆ ಟೈಪಲ್ಲಿ ಜೊತೆಗಳನ್ನ ಇವತ್ತು ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ತಿರಾವಲಲ್ಲಿ ಹೆಣ್ಣು, ತಿರಾವಲಲ್ಲಿ ಗಂಡು, ಬಿಳೆಬಲ ಗಂಡದು ಒಂದು ಸೈಡ್ ಕಲಾಂಕ ಕಂಡಿರುತ್ತೆ, ಒಂದು ಸೈಡು ಬಿಳೆ ಕಂಡಿರುತ್ತೆ. ಹಕ್ಕಿ ಎದೆಗಳು ನೋಡ್ಬೋದು, ಎರಡೂ ಅಗ್ಲ ಎದೆ ಬರುತ್ತೆ. ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಗಂಡನೂ ಹರಿಸ್ಕೊಬೋದು, ಹೆಣ್ಣನೂ ಹರಿಸ್ಕೊಬೋದು. ಇದೇ ಅಕ್ಕಿಗಳು ನೀವು ಬಿಡ್ಕೊಂಬಂದರೆ 5 ಗಂಟೆ ಅನ್ನೋದು ಮಿನಿಮಮ್ ಟೈಮ್ 5 ಗಂಟೆ ಬರುತ್ತೆ. ಪಟಾಗಳು ಇದ್ರಲ್ಲಿ ಮಾಡಿಸ್ಕೊಳ್ಳಿ, ಪಟಾಗಳು ಒಂದು ನಿಮಗೆ 6 ಗಂಟೆ ಮೇಲೆ ಹೋಗುತ್ತೆ ಪಟಾಗಳು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 4,000 ರೂಪಾಯಿ ಕೊಟ್ಬಿಡ್ತೀನಿ. ಹೌದು ಫ್ರೆಂಡ್ಸ್, ಬರೇ 4,000 ರೂಪಾಯಿಗೆ ಈ ಜೊತೆನ ಕೊಡ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಹೊಸ ಶಬ್ದಗಳು ಕಮ್ಮಿ ರೇಟಿಗೆ ಒಂದು ಒಳ್ಳೆ ಅಕ್ಕಿ ಕೊಡಿ ಅಂತ. ಅಕ್ಕಿ ನಿಂತಿರೋ ಶೇಪು, ಸ್ಟೈಲಿವೆಲ್ಲ ನೋಡ್ಕೊಳ್ಳಿ. ದುಮಾತಿರೋಲ್ಲಿ ಹೆಣ್ಣು, ಬಿಳೆಬಲಲ್ಲಿ ಗಂಡು. ಅಕ್ಕಿ ನೋಡ್ಬೋದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಸಿರೋ ಅಕ್ಕಿಗಳು, ಒಳ್ಳೆ ಲೈನ್ ಅಕ್ಕಿಗಳು. 4,000 ರೂಪಾಯಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 5,000 ಕೊಡ್ತೀನಿ. ಮತ್ತು ನಾನು ರೇಟು ಫೋಟೋ ಕಳಿಸ್ಬೇಕಾದ್ರೆ 5,000 ಅಂತ ಹಾಕಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ 4,000 ರೂಪಾಯಿ ಕೊಡ್ತೀನಿ. ಫೋಟೋಲ್ಲಿ ಹಾಕ್ಬೇಕಾದ್ರೆ ನಾನು ರೇಟ್ ನಿಮಗೆ 5,000 ಅಂತಲೇ ಕಳಿಸಿರ್ತೀನಿ ಫೋಟೋಲ್ಲಿ. ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ನೀವು ಕಳಿಸಿ 5,000 ರೂಪಾಯಿ
ಇರೋದನ್ನ 400 ರೂಪಾಯಿ ಮಾಡ್ಕೊಡ್ತೀನಿ. ಮತ್ತು ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಫೋನು ಮೆಸೇಜ್ ಏನು ಮಾಡಬೇಡಿ, ಏನು ರೇಟ್ ಆಗ್ತಾಯಿದ್ದೀನಿ ಅವೆಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ. ಫ್ರೆಂಡ್ಸ್, ಇವಾಗೇನು ಧೂಮಾತಿರಲ್ಲಿ ತೋರಿಸ್ದೆ, ಬಾಲ ಕಿತ್ಕೊಟ್ಟಿರೋದು ಅರ್ಧ ಭಾಗ ಬಂದಿದೆ, ಇನ್ನು ಅರ್ಧ ಭಾಗ ಬರಬೇಕು. ಶುಭ್ತಿರಿ ಉದಾತಿರಿ ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ಇದು ಹೆಣ್ಣೆ, ಇದು ಲಾಲ್ ಕಟ್ ನೋಡ್ಬೋದು, ಲಾಲ್ ಕಟ್ ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ, ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಗ್ಲ ಕಣ್ಣು ಬರುತ್ತೆ. ಟೊಟ್ಟಲಾಗೊಂದು ಫ್ಲೈಯರು ಪ್ಲಸ್ ಬ್ರಿಡರೈಷನು ಕ್ವಾಲಿಟೀಸ್ ನೋಡ್ಕೊಬೋದು ಕಣ್ಣಲ್ಲಿ. ಇಲ್ಲಿ ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ. ಕ್ರ್ಯಾಕ್ಸು ಒಡಕ್ಲ ನಂದು ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ. ಒಂದುವರೆ ದಸ್ತದ ಹೆಣ್ಣಿದು, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನು ನಿಮಗೆ ಕಾಣಲ್ಲ. ಧೂಮಾತಿರವಲ್ಲು ಹೆಣ್ಣಿದು. ರಿಂಗ್ ನಂಬರ್ 871. ಫ್ರೆಂಡ್ಸ್, ಇವಾಗ ಏನು ಗಂಟು ತೋರಿಸ್ತೆ, ಬಿಳೆ ಬಲ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಬಿಳೆ ಬಲ ಬರುತ್ತೆ, ಸಿಂಗಲ್ ಟೈಲಲ್ಲಿ ಬರುತ್ತೆ. ಶುಭ್ತಿರಿ ಉದಾತಿರಿ ಗಂಡು ಹೆಣ್ಣು ಎರಡನ್ನ ಆರಿಸ್ಕೊಬೋದು. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ, ಬಿಗಿ ರೆಕ್ಕೆ ಇರುತ್ತೆ, ಎರಡು ಸೈಡು ರೆಕ್ಕೆ ಫುಲ್ ಇದೆ. ಗಂಡು ಹೆಣ್ಣು ಎರಡನ್ನ ಆರಿಸ್ಕೊಬೋದು. ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಈ ಕಡೆ ಕಪ್ಪು ಕಣ್ಣು ಕರೆ ಕಣ್ಣು, ಈ ಕಡೆ ಈ ಸೈಡು ಬಿಳೆ ಕಣ್ಣು ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ. ಆ ಕಾರ್ಬನ್ ಶೇಡು ಪುತ್ಲಿಯಿಂದ ಔಟ್ರಿಂಗ್ ಬ್ಲ್ಯಾಕ್ ತನಕ ಟಚ್ ಆಗುತ್ತೆ. ಅನಾರಿ ಅನ್ನೋದು ಏನು ಲೈಟಾಗಿ ಕಾಣಿಸ್ತದೆ ಅದು ನೋಡ್ಬೋದು, ಪಿಂಕ್ ಆಗಿದೆ. ಅದನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕಪ್ಪಗೆ ಟರ್ನ್ ಆಗುತ್ತೆ. ಔಟರ್ ರಿಂಗು ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಇದು ತಿರಾವಲಲ್ಲಿ ಬಿಡೇಬಲ ಗಂಡು. ರಿಂಗ್ ನಂಬರ್ 992. ಫ್ರೆಂಡ್ಸ್, ಇದು ಟಾಪ್ ಕ್ಲಾಸು ರೇಗ್ದಾರ್ ಗಂಡು ಹಕ್ಕಿ ನೋಡ್ಬೋದು. ಎಷ್ಟು ಲೆಂತ್ ಇರುತ್ತೆ, ಹೆಂಗಿರತ್ತೆ ಅಂತ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಎದೆ ಮುಂದೆ ಮಾಡ್ಕೊಂಡು ನಡೆಯೋದು, ಉಗ್ರ ಮೇಲೆ ನಡೆಯೋದು, ಇದೆಲ್ಲ ನೋಡ್ಕೊಳ್ಳಿ. ಫುಲ್ ಉಗ್ರ ಮೇಲೆ ನಡೆಯುತ್ತೆ ಹಕ್ಕಿ. ಇದು ಗಂಡು ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋದು ಸಬ್ಜಾ ರೇಗ್ದಾರು. ಹೆಣ್ಣು ಬಂದುಬಿಟ್ಟು ತಿರಾವಲ್ಲಿನೂ, ಅದೂ ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋದು. ಹೆಣ್ಣಿನ ಕಣ್ಣಿನ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ, ಗಂಡಿನ ಕಣ್ಣಿನ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಪಟ್ಟ ಮಿನಿಮಮ್ ಟೈಮು ಇದರಲ್ಲಿ, ಪಟ್ಟಗಳು 6 ಗಂಟೆ ಮಿನಿಮಮ್ ಟೈಮು, 6 ಗಂಟೆ ಮೇಲಿರುತ್ತೆ, ಮಿನಿಮಮ್ ಟೈಮ್ 6 ಗಂಟೆ ಇಟ್ಕೊಳ್ಳಿ. ಬಾಜಿ ಬಂದುಬಿಟ್ಟು 4-5 ರಾಕೆಟ್ ಬಾಜಿ ಇರುತ್ತೆ. ಗೇಟ್ಲಿ ಮಾಡ್ಕೊಂಡು ಸರ್ಕ್ನಿ ಮಾಡ್ಕೊಂಡು ಎದೆ ಎತ್ಕೊಂಡು ಹೊಡೆದ್ರೆ ಒಂದೊಂದು ಬಾಜಿಗೂ 5-6 ಮೇಲೋಗ್ಬಿಡುತ್ತೆ ಅಕ್ಕಿಗಳು. ಅಂಥ ಒಳ್ಳೆ ಲೈನಿಂದು ಜೊತೆ ಇದು ಅಕ್ಕಿ ನೋಡ್ಬೋದು, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ದಿರೋರಿಗೆ 6,000 ಕೊಡ್ತೀನಿ. ಒಂದು ಹೊಸ ಶುಕಿ ಮಾಡಿ, ಒಂದು ಒಳ್ಳೆ ಲೈನ್ ಅಕ್ಕಿ ಕಮ್ಮಿ ಬೆಲೆಗೆ, ಇದೊಂದು ಟಾಪ್ ಕ್ಲಾಸ್ ಜೊತೆ. ನೀವು ಯಾವುದೇ ಪಟ ಮಾಡಿಸಿ, ಗಂಡು ಪಟ ಮಾಡಿಸಿ, ಹೆಣ್ಣು ಪಟ ಮಾಡಿಸಿ, ಎರಡು ಪಟನನ್ನು ನೀವೊಂದು 6 ಗಂಟೆ ಮೇಲೆ ಹಾರಿಸ್ಕೊಬೋದು. ಮಿನಿಮಮ್ ಟೈಮ್ ನಾನು ಹೇಳೋದು 6 ಗಂಟೆ, 6 ಗಂಟೆ ಮೇಲೆ ಬರುತ್ತೆ ಅಕ್ಕಿ. ನೋಡ್ಬೋದು ಇಲ್ಲಿ ನಿಂತಿರೋ ಶೇಪು ಸ್ಟೈಲು, ಗಂಡನೂ ಆರಿಸ್ಕೊಬೋದು, ಹೆಣ್ಣನ್ನು ಆರಿಸ್ಕೊಬೋದು. ಇದರಲ್ಲಿ ಪಟ್ಟ ಮಾಡಿಸಿದ್ರೆ ನೀವು ಪಟ್ಟಗಳನ್ನು ಆರಿಸ್ಕೊಬೋದು. 5,000 ರೂಪಾಯಿ ನಮ್ಮ ಸಬ್ಸ್ಕ್ರೈಬರ್ಗೆ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 6,000 ರೂಪಾಯಿ ಕೊಡ್ತೀನಿ. ಫ್ರೆಂಡ್ಸ್, ಇವಾಗೇನು ಸಬ್ಜಾ ರೇಗ್ದಾರ್ ಗಂಡು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಭ್ತಿರಿ ಬರುತ್ತೆ, ಉದಾತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ತಿರಿಯೆಲ್ಲ ಫುಲ್ ಇದೆ, ಲೆಂತು ಒಂದು ಒಳ್ಳೆ ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಇರುತ್ತೆ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಔಟರ್ ರಿಂಗ್ ಇರುತ್ತೆ. ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಈ ಗಣ್ಣ ಆರಿಸ್ಕೊಳ್ಳಬೋದು, ಪಟ್ಟಗಳು ಮಾಡಿಸ್ಕೊಂಡು ಪಟ್ಟನೂ ಆರಿಸ್ಕೊಬೋದು. ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಆಡಿಸ್ಕೊಳ್ಳೋ ಕಣ್ಣು, ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣಿದ್ದು ಸಬ್ಜಾ ರೇಗ್ದಾರ್ ಗಂಡು. ರಿಂಗ್ ನಂಬರ್ 996.
ಡಿಫ್ರೆನ್ಸ್ ಇವಾಗೇನು ತಿರಾವಲ್ಲಿ ಲೆಂಟ್ ತೋರಿಸ್ತೆ ಬಾಲಾಶಿಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚೂಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ, ವೈಬ್ರೇಷನ್ ನೋಡ್ಬೋದು, ತುಂಬ ಜಾಸ್ತಿ ವೈಬ್ರೇಷನ್ ಮಾಡುತ್ತೆ ಹೆಣ್ಣು. ಇಲ್ಲಿ ನೋಡ್ಬೋದು ಇಲ್ಲಿ ಲಾಲ್ ಕಟ್ಟನ್ನು ಚೆನ್ನಾಗಿರುತ್ತೆ, ಬಿಳೆ ಗರಿನೂ ಇದೆ, ತಿರಾವಲ್ ಗರಿಗಳಿದೆ, ಲಾಲ್ ಕಟ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ, ಡಾರ್ಕ್ ಆಗಿರುತ್ತೆ, ವೈಬ್ರೇಷನ್ ನೋಡ್ಕೊಳ್ಳಿ, ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕೈಗೂ ಎದೆಗೂ ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟೋಟಲ್ ಒಂದು ಒಡಕಲು ಕಣ್ಣು ಅಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋದಕ್ಕೆ ಈ ಜೊತೆನ ನೀವು ಹಿಡ್ಕೊಂಡ್ರೆ ಸಾಕು, ಪಟ್ಟಾಗಳು ಲೈಫ್ ಲಾಂಗ್ ಶೋಕಿ ಮಾಡ್ಕೊಬೋದು. ಇದರಲ್ಲಿ ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ಲೈಟ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಕ್ರ್ಯಾಕ್ಸು ಒಡಕಲು ಅನ್ನೋದು ಏನು ಇವಾಗ ಕಾಣಿಸ್ತಾ ಇದೆ ನಿಮಗೆ, ಇನ್ನೂ ವಯಸ್ಸಾಗ್ತಾ ನಂಗೆ ಅದಿನ್ನೂ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 160 ಫ್ರೆಂಡ್ಸ್. ಇದು ಕತಂಗಲ್ಲಿ ಗಂಡು, ಕರೆ ರೇಗ್ದಾರಲ್ಲಿ ಹೆಣ್ಣು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ನಿಮಗೆ 6 ಗಂಟೆ ಮೇಲಿದೆ. ಗುಂಡು ತಲೆ ಗಿಡ್ಡಿ ಚೋಂಚ್ ಹೆಣ್ಣು, ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚ್ ಗಂಡು. ಇದರಲ್ಲಿ ಪಟ್ಟಗಳು ತುಂಬ ಗಿಡ್ಡಿ ಚೋಂಚ್ಗಳು ಬರುತ್ತೆ. ಗಂಡು ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ, ಗಂಡು ಹೆಣ್ಣು ಎರಡೂ ಇಲ್ಲಿ ನೋಡ್ಬೋದು. ಇಲ್ಲಿ ಹಕ್ಕಿ ನಿಂತಿರೋ ಶೇಪು ಸ್ಟೈಲೆಲ್ಲ, ಹೆಣ್ಣಲ್ಲಿ ಗಿಡ್ಡಿ ಕಾಲು ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಗಂಡಲ್ಲೂ ಗಿಡ್ಡಿ ಕಾಲು ಬರುತ್ತೆ. ಬಾಜಿ ಬಂದುಬಿಟ್ಟು ಈ ಲೈನಲ್ಲಿ 3-4 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 25-30 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ದಿರೋರಿಗೆ 6,000 ಕೊಡ್ತೀನಿ. ತುಂಬ ಒಂದು ಒಳ್ಳೆ ಜೊತೆ, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ದಿರೋರ್ಗೆ 6,000 ಕೊಡ್ತೀನಿ. ಫ್ರೆಂಡ್ಸ್ ಇವಾಗ ಏನು ಕರೆ ರೇಗ್ದಾರೆ ಹೆಣ್ಣು ತೋರಿಸ್ತೆ, ಬಾಲ ಎಲ್ಲ ಕಿತ್ಕೊಡ್ಬೇಕಿದ್ದು ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿ ಬರುತ್ತೆ, ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ, ಕಪ್ಪು ರೇಗ್ದಾರ್ ಇದು, ಅಗ್ಲ ಎದೆ ಬರುತ್ತೆ, ಲೆಂತ್ ಮೀಡಿಯಮ್ ಲೆಂತ್ ಇರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ ಬರುತ್ತೆ, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಟೋಟಲ್ ಒಂದು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಅನಾರಿ ಅನ್ನೋದು ಒಂದು ಚುಕ್ಕೇನು ಕಾಣಲ್ಲ. ಈ ಲೈನಲ್ಲಿ ಪಟ್ಟ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿರುತ್ತೆ. ಮಿನಿಮಮ್ ಟೈಮ್ 6 ಗಂಟೆ ಬರುತ್ತೆ, 6 ಗಂಟೆ ಮೇಲಾರೋದು ಪಟ್ಟಗಳು. ನಮ್ಮ ಕಡೆಯಿಂದ ನಾವು ಕೊಡೋದು ಮಿನಿಮಮ್ ಟೈಮು 6 ಗಂಟೆ ಅಂತ, ಅದಕ್ಕಿಂತ ಮೇಲೆ ಆಡ್ಕೊಳತ್ತೆ. ಅಗ್ಲ ಕಣ್ಣಿಂದ ಹಕ್ಕಿ ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಈ ಹೆಣ್ಣಿಗೆ ಮಾಡ್ತಾ ಇರತ್ತೆ. ರಿಂಗ್ ನಂಬರ್ 957 ಫ್ರೆಂಡ್ಸ್. ಇವಾಗ ಏನು ಕತಂಗಲ್ಲಿ ಗಂಡು ತೋರಿಸ್ತೆ, ಬಾಲಾಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ ತಿರಿ ಉದ್ದ ತಿರಿ ಇರುತ್ತೆ, ವೈಬ್ರೇಷನ್ನು ನೋಡ್ಬೋದು ತುಂಬ ಚೆನ್ನಾಗಿ ಹಿಂಗೆ ಮಾಡ್ತಾ ಇರತ್ತೆ ವೈಬ್ರೇಷನ್ನು. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರತ್ತೆ. ತಿರಿಗಳು ಯಾವುದು ಹೊಡೆದಿಲ್ಲ, ತಿರಿಗಳೆಲ್ಲ ಫುಲ್ ಹಂಗೆ ಇದೆ. ಬೇಕು ಅಂದರೆ ನೀವು ಹರಿಸ್ಕೊಬೋದು, ಇಲ್ಲ ಜೊತೆ ಮಾಡ್ಕೊಂಡು ಪಟ್ಟಗಳನ್ನ ಬಿಡ್ಕೊಬೋದು. ಲೆಂತ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೋಂಚ್ ಬರುತ್ತೆ. ಈ ಜೊತೆಗೆ ಪಟ್ಟಗಳು ಗಿಡ್ಡಿ ಚೋಂಚ್ಗಳು ತುಂಬ ಜಾಸ್ತಿ ಬರುತ್ತೆ. ಪುತ್ಲಿನ ನೋಡ್ಬೋದು ಇಲ್ಲಿ ಹೆಂಗೆ ಎಳೆದು ಎಳೆದು ಬಿಡ್ತಾರತ್ತಂತ. ಮತ್ತು ಇದು ಗೋಲ್ಡ್ ಶೇಡು ಅಲ್ಲ, ಬಿಳೆ ಕಣ್ಣು ಅಲ್ಲ, ಇದೊಂಥರ ಸಿಲ್ವರ್ ಶೇಡಲ್ಲಿ ಕಣ್ಣು. ಅದು ಕ್ಯಾಮ್ರಲ್ಲಿ ಅಷ್ಟು ಕ್ವಾಲಿಟಿ ಗೊತ್ತಾಗಲ್ಲ, ಅದು ಅಕ್ಕಿ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಸಿಲ್ವರು ಪ್ಲಸ್ಸು ಬ್ಲೂ ಶೇಡ್ ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್ನು ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ. ಟೋಟಲ್ ಒಂದು ಆಡಿಸ್ಕೊಳ್ಳೋ ಕಣ್ಣಿಂದ ಗಂಡು, ಹೆಣ್ಣು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಹಾಕಿರೋದು. ಹಿಂಗೆ ಮ್ಯಾಚ್ ಮಾಡಿರೋದಕ್ಕೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. 6 ಗಂಟೆ ಅನ್ನೋದು ಮಿನಿಮಮ್ ಟೈಮು ಇದರಲ್ಲಿ ಬರುತ್ತೆ. ರಿಂಗ್ ನಂಬರ್ 785 ಫ್ರೆಂಡ್ಸ್. ಇದು ಹೆವಿ ಲೆಂತ್ ತಾಮ್ರಾಲ್ ಗಂಡು, ಹಕ್ಕಿ ಎದೆ ತಲೆ ಎಲ್ಲ ನೋಡ್ಕೊಳ್ಳಿ, ತುಂಬ ಅಗ್ಲ ಎದೆ ಬರುತ್ತೆ, ಗಂಡು ಹೆಣ್ಣು ಎರಡೂ ನೋಡ್ಬೋದು ಇಲ್ಲಿ ಅಗ್ಲ ಎದೆ ಬರುತ್ತೆ. ಹೆಣ್ಣು ಬಂದುಬಿಟ್ಟು ಗುಂಡು ತಲೆ ಬರುತ್ತೆ, ತಲೆ ನೋಡಿ ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೋಂಚ್ ಬರುತ್ತೆ, ಗಂಡುದೂ ಮೀಡಿಯಮ್ ಸೈಜ್ ಚೋಂಚ್ ಬರುತ್ತೆ. ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 5-6 ಗಂಟೆ ಮೇಲಿದೆ. ಮಿನಿಮಮ್ ಟೈಮ್ 5 ಗಂಟೆ ಇಟ್ಕೊಳ್ಳಿ, ಮಿನಿಮಮ್ ಟೈಮ್ 5 ಗಂಟೆ ಈಸಿಯಾಗಿ ಬರುತ್ತೆ. ಬಾಜಿ ಬಂದುಬಿಟ್ಟು 4-5 ಬಾಜಿ ಬರುತ್ತೆ ಪಟ್ಟಗಳಲ್ಲಿ. ಪಲ್ಲ ಬಂದುಬಿಟ್ಟು 25-30 ನಿಮಿಷ ಪಲ್ಲ ಹೋಗುತ್ತೆ. ಮೀಡಿಯಮ್ ಕೈ ಅಕ್ಕಿ ಜಾಸ್ತಿ ಮೇಲಾಗಲ್ಲ. ಈ ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ತಾಮ್ರಾಲ್ ಗಂಡು ಎದೆ ಮುಂದೆ ಮಾಡಿಕೊಂಡೇ ನಡೆಯುತ್ತೆ.
ಒಂದು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಜೊತೆ ಕೊಡಬೇಕು ಅಂದ್ಬಿಟ್ಟು ಈ ಜೊತೆನ ಕಮ್ಮಿ ಬೆಲೆ ಕೊಡ್ತಾ ಇದ್ದೀನಿ, ಶೋಕಿ ಬೆಳೀಲಿ ಅಂದ್ಬಿಟ್ಟು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 5,000 ಕೊಡ್ತೀನಿ. ಮಿಸ್ ಮಾಡ್ಕೊಂಬಿಡಿ, ತುಂಬ ಒಂದು ಒಳ್ಳೆ ಜೊತೆ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಇವಾಗೇನು ತಾಮ್ರಾಲ್ಗಣ್ಣು ತೋರಿಸ್ದೆ, ಬಾಲಶಿವನಕುಳಿ ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಬರುತ್ತೆ, ಉದಾ ತಿರಿ ಬರುತ್ತೆ, ವೈಬ್ರೇಷನ್ ನೋಡ್ಬೋದು, ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ. ತಿರಿಗಳು ಎರಡು ಸೈಡು ಇದೆ, ನೀವು ಬೇಕಾದ್ರೆ ಹಾರಿಸ್ಕೊಬೋದು, ಇಲ್ಲ ಜೊತೆ ಮಾಡ್ಕೊಂಡು ಪಟ್ಟಾಗಳನ್ನ ಹಾರಿಸ್ಕೊಬೋದು. ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರಿಡರ್ ಐಷೇನು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ, ಕ್ರ್ಯಾಕ್ಸು ಇವೆಲ್ಲ ತುಂಬ ಸ್ಟಾರ್ಟ್ ಆಗಿದೆ, ಅದನ್ನು ಚೇಂಜಸ್ ಬರಬೇಕು. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ, ವೈಬ್ರೇಷನ್ ರೊಟೇಷನ್ನು ಮೀಡಿಯಮ್ ಆಗಿ ಮಾಡ್ತಾ ಇರುತ್ತೆ. ತಾಮ್ರಾಲಲ್ಲಿ ಗಂಡಿದು ರಿಂಗ್ ನಂಬರ್ 103. ಫ್ರೆಂಡ್ಸ್, ಇವಾಗ ಏನು ಕರೆಯರ್ ಇದ್ದಾರಲ್ಲಿ ಹೆಣ್ಣು ತೋರಿಸ್ತೆ ಬಾಲಶಿವನ ಕಡೆ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ತಾಮ್ರಲ್ಲಿ ಏನಕ್ಕೆ ಮ್ಯಾಚ್ ಮಾಡಿರೋದು ಅಂದರೆ ಲಾಲ್ ಕಟ್ಟು ಹೆವಿ ಇದೆ ಇಲ್ಲಿ ಹೆಣ್ಣಲ್ಲಿ ನೋಡ್ಬೋದು ಇಲ್ಲಿ, ಮತ್ತು ವೈಬ್ರೇಷನ್ನು ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ನು ತುಂಬಾ ಜಾಸ್ತಿ ಇರತ್ತೆ ವೈಬ್ರೇಷನ್ನು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಲಾಲ್ ಕಟ್ಟು ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಲೆಂತ್ ವೈಸು ಮೀಡಿಯಮ್ ಆಗಿರುತ್ತೆ ಹೆಣ್ಣು, ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಗಲೇ ತೋರಿಸಿನಿ, ಗುಂಡು ತಲೆ ಬರುತ್ತೆ, ಬಾದಾಮಿ ಶೇಡ್ ಕಣ್ಣಲ್ಲಿ, ಅಗ್ಲ ಕಣ್ಣು ನೋಡ್ಬೋದು ಇಲ್ಲಿ, ಕಣ್ಣು ಎಷ್ಟು ಅಗ್ಲ ಇರತ್ತಂತ, ಟೋಟಲಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿ. ಫ್ಲೈಯರ್ ಏಷ್ಯನ್ ಹೆಣ್ಣು, ಗಂಡು ಬಂದುಬಿಟ್ಟು ಬ್ರಿಡರು ಪ್ಲಸ್ ಫ್ಲೈಯರ್ ಏಷ್ಯನು, ಹೆಣ್ಣು ಬಂದುಬಿಟ್ಟು ಟೋಟಲಾಗಿ ಒಂದು ಒಳ್ಳೆ ಫ್ಲೈಯರ್ ಏಷ್ಯನು. ಈ ಜೊತೆ ಮಾಡಿದಾಗಿಂದನು ಪಟ್ಟ ಪರ್ಫಾರ್ಮೆನ್ಸ್ ಈ ಜೊತೆಗೆ ತುಂಬ ಚೆನ್ನಾಗಿದೆ. ಒಂದು 5 ಗಂಟೆ ಅನ್ನೋದು ಮಿನಿಮಮ್ ಟೈಮು, ಆರಾಮಾಗಿ ಹಾರ್ಕೊಳತ್ತೆ. ರಿಂಗ್ ನಂಬರ್ 837. ಫ್ರೆಂಡ್ಸ್, ಇದು ಸುರ್ಮೈ ಜೊತೆ, ಇದು ಗಂಡು ಸುರ್ಮಯಿ ಹೆಣ್ಣು ಸುರ್ಮಯಿ, ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸು 6 ಗಂಟೆ ಮೇಲಿದೆ. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು 25-30 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಒಂದು ಹಳೆ ಲೈನು ಸುರ್ಮೈಗಳು ಜಾತಿ ಇದು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅದರಲ್ಲಿ ಪಟ್ಟಗಳು. ಮಿನಿಮಮ್ ಟೈಮ್ ನಾನು ಹೇಳ್ತಾ ಇರೋದು, ಮಿನಿಮಮ್ ಟೈಮು 6 ಗಂಟೆ ಬರುತ್ತೆ. ಹಕ್ಕಿ ನೋಡ್ಬೋದು ಎರಡೂ, ಎದೆ ಅಗ್ಲ ಎದೆ ಬರುತ್ತೆ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಕತ್ತನ ಫುಲ್ ಎಸ್ ಟೈಪಲ್ಲಿ ಇಡತ್ತೆ, ಗಂಡು ಹೆಣ್ಣು ಎರಡೂ ಕತ್ತನ ಫುಲ್ ಎಸ್ ಟೈಪಲ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಹಕ್ಕಿ ನಿಂತಿರೋ ಶೇಪು ಸ್ಟೈಲೆಲ್ಲ ತುಂಬ ಒಳ್ಳೆ ಲೈನ್ ಹಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಸುರ್ಮಯಲ್ಲಿ ಜೊತೆ ಇದು, ನೀವು ಮಿನಿಮಮ್ ಟೈಮು ಒಂದು 6 ಗಂಟೆ ಅನ್ನೋದು ಈ ಜೊತೆಯಲ್ಲಿ ಆರಾಮಾಗಿ ಬಿಡ್ಕೊಬೋದು. ಒಂದು 5 ಕಲ್ಲಿಗೆಲ್ಲ ಪಟಾಗಳು ಬಿಡ್ಕೊಂಡ್ರೆ ನಿಮಗೆ 4-5 ಗಂಟೆ ಬಂದ್ಬಿಡುತ್ತೆ. ಸುರ್ಮೈ ಜೊತೆ ಇದು 5,000 ರೂಪಾಯಿಗೆ ಟಾಪ್ ಕ್ಲಾಸ್ ಹಕ್ಕಿ ಕೊಡ್ತಾ ಇದ್ದೀನಿ. ಹಕ್ಕಿ ನೋಡ್ಬೋದು ನೀವೇ ಇಲ್ಲಿ, ತುಂಬ ಒಳ್ಳೆ ಜೊತೆ ಇದು. ಫ್ರೆಂಡ್ಸ್, ಇವಾಗೇನು ಸುರ್ಮೈಯಲ್ಲಿ ಗಂಡು ತೋರಿಸ್ತೇವೆ ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿದೆ, ವೈಬ್ರೇಷನ್ ಅನ್ನೋದು ನೋಡ್ಬೋದು ಇಲ್ಲಿ, ಮೀಡಿಯಮ್ ಹಂಗೆ ಮಾಡತ್ತೆ ವೈಬ್ರೇಷನ್ನು, ಹಿಂಗೆ ಮಾಡ್ತಾ ಇರತ್ತೆ ವೈಬ್ರೇಷನ್ನು. ಸುರ್ಮೈಯಲ್ಲಿ ಗಂಡಿದು, ಲಾಲ್ ಕಟ್ ನೋಡ್ಬೋದು ಇಲ್ಲಿ ನೀಟಾಗಿ ಎದ್ದು ಕಾಣುತ್ತೆ, ತಿರಿ ಎಲ್ಲ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು, ನನ್ನ ಕೈಗೂ ಎದೆಗೂ ಎಷ್ಟು ಅಗ್ಲ ಇರುತ್ತೆ ಅಂತ ಅಗ್ಲ ಎದೆ ಬರುತ್ತೆ. ಇದರಲ್ಲಿ ಪಟ್ಟಗಳು ಗಿಡ್ಡಿ ಚೊಂಚುಗಳು ತುಂಬ ಬರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ರೀಡರು ಪ್ಲಸ್ ಫ್ಲೈಯರ್ ಐಷೇನು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಹೆವಿ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ, ಕ್ರ್ಯಾಕ್ಸು ಒಡ್ಕೊಳ್ಳೋದು ಲೈಟಾಗಿ ಏನು ಇವಾಗ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಿರಂಗೆ ಜಾಸ್ತಿ ಆಗುತ್ತೆ. ಪುತ್ಲಿಗೂ ಕಣ್ಗೂ ನೋಡ್ಬೋದು ಎಷ್ಟು ಅಗ್ಲ ಇರುತ್ತೆ ಪುತ್ಲಿ ಅಂತ. ಮೀಡಿಯಮ್ ಕೈ ಹಾಕಿ ಜಾಸ್ತಿ ಮೇಲಾಗಲ್ಲ, ಮನೆ ಉಚ್ಕೊಂಡು ಆಡೋ ಲೈನ್ ಇದು. ಸುರ್ಮೈ ಗಂಡಿದು. ರಿಂಗ್ ನಂಬರ್ 902. ಫ್ರೆಂಡ್ಸ್, ಇವಾಗೇನು ಸುರ್ಮೈ ಹೆಣ್ಣು ತೋರಿಸ್ತೆ ಬಾಲಶೇಪ್ ನೋಡ್ಕೊಳ್ಳಿ, ಒಂದೂವರೆ ಬಾಲ ಲೆಕ್ಕ ಬರುತ್ತೆ, ಇಲ್ಲೆಲ್ಲ ಬಾಲ ಒಂದೊಂದು ಸ್ವಲ್ಪ ಹೊಡೆದಿದ್ದೀವಿ, ಅದೆಲ್ಲ ಕಿತ್ಕೊಡ್ಬೇಕು. ಚುಪ್ತಿರಿ ಉದಾತಿರಿ, ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಮೀಡಿಯಮ್ ವೈಬ್ರೇಷನ್ ಮಾಡುತ್ತೆ.
ಈ ಸೈಡು ತಿರುಗಿ ಹೊಡೆದಿದ್ದೀವಿ. ಒಂದು ಹಳೆ ಬಣ್ಣ ಸುರುಮೈ ಇದು, ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ತುಂಬ ಸ್ಟಾರ್ಟ್ ಆಗಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ದೂರ ದೂರ ಹರಡಿದೆ. ಆ ಅನಾರಿ ಎಲ್ಲ ನೆಕ್ಸ್ಟು ವಯಸ್ಸಾಗ್ತಿರಂಗೇ ಕಪ್ಪಗೆ ಟರ್ನ್ ಆಗುತ್ತೆ. ಇದು ಸುರ್ಮೈ ಹೆಣ್ಣು, ರಿಂಗ್ ನಂಬರ್ 944 ಫ್ರೆಂಡ್ಸ್. ಇದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಮಕ್ಷಿ ಗಂಡು ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಲೆಂತ್ ಇವೆಲ್ಲ ನೋಡ್ಕೊಳ್ಳಿ. ಟೋಟಲಾಗಿ ಉಗುರು ಮೇಲೆ ನಡೆಯುತ್ತೆ ಗಂಡು, ಇಲ್ಲಿ ನೋಡ್ಬೋದು ಇಲ್ಲಿ ಫುಲ್ ಹಿಂಗೆ ಉಗುರು ಮೇಲೆ ನಡೀತಾರತ್ತೆ. ಮಕ್ಷಿಯಲ್ಲಿ ಹೆಣ್ಣು, ಈ ಜೊತೆಗೆ ಪಟ್ಟಾ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 6 ಗಂಟೆ ಮಿನಿಮಮ್ ಟೈಮು 6 ಗಂಟೆ ಇದೆ. 6 ಗಂಟೆ ಮೇಲೆ ಬರುತ್ತೆ ಮಿನಿಮಮ್ ಟೈಮು 6 ಗಂಟೆ. ನನ್ನ ಕಡೆಯಿಂದ ಕೊಡ್ತೀನಿ ಆದರೆ 6 ಗಂಟೆ ಮೇಲೆ ಬರುತ್ತೆ. ಹಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಮಕ್ಷಿ ಹೆಣ್ಣು, ಮಕ್ಷಿ ಗಂಡು. ಇದರಲ್ಲಿ 30-35 ನಿಮಿಷ ಹಿಂಗೆ ಹೋಗುತ್ತೆ ಪಲ್ಲ ಪಟ್ಟಾಗಳು. ತುಂಬಾ ಒಂದು ಒಳ್ಳೆ ಜೊತೆ ಇದು ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಜೊತೆನ ಬರೇ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 6,000 ಕೊಡ್ತೀನಿ. ಮಿಸ್ ಮಾಡ್ಕೊಂಬಿಡಿ, ಒಂದು ಒಳ್ಳೆ ಜೊತೆ ಇದು. ನೀವು ಲಾಂಗ್ ಟೈಮಿದಲ್ಲಿ ಇನ್ನೂ ನೋಡ್ಬೋದು. ನಾನೇನು ಟೈಮ್ ಹೇಳ್ತಾ ಇದ್ದೀನಿ ಇವತ್ತು, ಇವೆಲ್ಲ ಮಿನಿಮಮ್ ಟೈಮ್ ನಾನು ಹೇಳ್ತಿರೋದು. ಹಕ್ಕಿ ಆಡ್ಸೋಕ್ಕೆ ಬರದೇ ಇರೋರು ಆಡ್ಸಿರೋನು ಮಿನಿಮಮ್ ಟೈಮ್ ಇಷ್ಟು ಆಡಿಸ್ಕೊಬೋದು. ಮಿಸ್ ಮಾಡ್ಕೊಂಬಿಡಿ, ಯಾವುದೇ ಹಕ್ಕಿ ಬೇಕಾದ್ರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗೇನು ಮಕ್ಷಿ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲು ಚಡಿ ಬಾಲ ಅಂತ ಹೇಳ್ತೀವಿ, ಆ ಟೈಪಲ್ಲಿ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ, 10ನೇ ತಿರಿ, ಉದ್ರಿ ಬರ್ತಾ ಇದೆ. ಇದೆ ತಿರಿಗಳು ನೋಡ್ಬೋದು, ಎಲ್ಲ ಫುಲ್ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಲೈಟಾಗಿರುತ್ತೆ ಲಾಲ್ ಕಟ್ಟು. ಈ ಕಡೆನೂ ತಿರಿ ನೋಡ್ಬೋದು, ಉದ್ರಿ ಬರ್ತಾ ಇದೆ, ರೆಕ್ಕೆ ಎಲ್ಲ ಫುಲ್ ಇದೆ. ಲೆಂತ್ ಆಗಲೇ ತೋರಿಸಿನಿ, ಒಂದು ಒಳ್ಳೆ ಉದ್ದ ಲೆಂತ್ ಇರುತ್ತೆ. ಅಗ್ಲ ಎದೆ ಬರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಟಿಮೇಟ್ ಆಗಿರುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು, ಒಡಕ್ಲು ಇದಕ್ಕಿನ್ನ ಸ್ಟಾರ್ಟ್ ಆಗಬೇಕು. 2 ದಸ್ತದ ಗಂಡಿದು, ಇನ್ನೂ ಒಂದು ವಯಸ್ಸು ಆಗ್ತಾ ಇರೋಂಗೆ ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡುತ್ತೆ. ಅಗ್ಲ ಕಣ್ಣಿದ್ದು ಮಕ್ಷಿ ಗಂಡಿದು, ರಿಂಗ್ ನಂಬರ್ 606 ಫ್ರೆಂಡ್ಸ್. ಇವಾಗೇನು ಮಕ್ಷಿಯಲ್ಲಿ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಇದೆಲ್ಲ ಕಿತ್ಕೊಡ್ಬೇಕು. ಹೊಸ ಬಾಲ ಬಂದಾಗ ಇನ್ನೂ ಉದ್ದ ಬರುತ್ತೆ, ಇನ್ನೂ ಅಗ್ಲ ಬರುತ್ತೆ. ಲಾಲ್ ಕಟ್ ನೋಡ್ಬೋದು, ಚೆನ್ನಾಗಿದೆ. ಗಂಡಲ್ಲಿ ಲೈಟಾಗಿತ್ತು, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಲಾಲ್ ಕಟ್ಟಿರೋದು ಹಾಕಿರೋದು. ವೈಬ್ರೇಷನ್ನು ನೋಡ್ಬೋದು ಇಲ್ಲಿ, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಗಂಡು ಹೆಣ್ಣು ಎರಡೂ ಮೀಡಿಯಂ ವೈಬ್ರೇಷನ್ನು. ಲಾಲ್ ಕಟ್ಟೆಲ್ಲ ನೋಡ್ಕೊಳ್ಳಿ, ಲೆಂತ್ ನೋಡ್ಕೊಳ್ಳಿ, ಅಗ್ಲ ಎದೆ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ. ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ಗಿಂತ ಒಂಚೂರು ಉದ್ದ ಇರುತ್ತೆ. ಇದರಲ್ಲಿ ಪಟ್ಟಾಗಳು ಗಿಡ್ಡಿ ಚೊಂಚ್ ತುಂಬ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬ್ರೀಡರು ಪ್ಲಸ್ ಫ್ಲೈರೇಷನ್ನು, ಅಗ್ಲ ಕಣ್ಣಿರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಕಣ್ಣು ಅಗ್ಲ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಅನಾರಿ ಏನದು ಪಿಂಕಿಶ್ ಲೈಟಾಗಿ ಏನು ಹಾಡ್ಕೊಂಡಿದೆ, ಅದೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪಕ್ಕೆ ಟರ್ನ್ ಆಗುತ್ತೆ. ಈ ಜೊತೆಗೇ ಪಟ್ಟಾ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. 6 ಗಂಟೆ ಅನ್ನೋದು ಮಿನಿಮಮ್ ಟೈಮು, 6 ಗಂಟೆ ಮೇಲೆ ಬರುತ್ತೆ ಈ ಜೊತೆಯಲ್ಲಿ. ರಿಂಗ್ ನಂಬರ್ 967 ಫ್ರೆಂಡ್ಸ್. ಇದು ಆನೆಕಲ್ ರೇಗ್ದಾರಲ್ಲಿ ಗಂಡು, ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು. ಎರಡು ಟಾಪ್ ಕ್ಲಾಸ್ ಹಕ್ಕಿ, ಹೆಣ್ಣಿಂದು ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಲೆಂತ್ ಹಕ್ಕಿ ಗಂಡದ್ದು ಕತ್ತತ್ರ ನೋಡಿ, ಆ ಸೈಡ್ ತೋರಿಸ್ತೀನಿ. ಬಿಳೆ ಕಚ್ಚಿಬಿಟ್ಟಿದೆ. ಬಣ್ಣ ನೋಡ್ಕೊಳ್ಳಿ, ಶೇಪು, ಲೆಂತ್, ಸೈಜ್ ಇವೆಲ್ಲ ನೋಡ್ಕೊಳ್ಳಿ. ಆನೆಕಲ್ ರೇಗ್ದಾರಲ್ಲಿ ಜೊತೆ ಇದು ಚಿಕ್ಕ ಜೊತೆ ಮಾಡಿಟ್ಟಿದ್ದು ಹಕ್ಕಿ ನೋಡ್ಬೋದು ಇಲ್ಲಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು. ಹೆಣ್ಣಿಂದು ಕ್ಲಾಸ್ 1ನಲ್ಲಿರುತ್ತೆ. ಗಂಡಿಂದು ತೋರಿಸ್ತೀನಿ ನೋಡಿ, ಇದು ಆನೆಕಲ್ ರೇಗ್ದಾರ್ ಗಂಡಿದು. ಕತ್ತತ್ರ ನೋಡ್ಬೋದು, ಬಿಳೆ ಕಚ್ಚಿಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಒರಿಜಿನಲ್ ಹಕ್ಕಿಗೆ ಬರೋಂಗೆ. ಈ ಗಂಡು 7 ಗಂಟೆ ಚಿಲ್ಲರೆ ಆಡಿರೋದು, ಹೆಣ್ಣು ಬಂದ್ಬಿಟ್ಟು 5.5 ಗಂಟೆ ಆಡಿರೋ ಹೆಣ್ಣಿದು. ಈ ಜೊತೆಗೆ ಪಟ್ಟಾ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ನಿಮಗೆ ಮಿನಿಮಮ್ ಟೈಮು 6 ಗಂಟೆ ಮೇಲಿದೆ. ಬಾಜಿ ಬಂದುಬಿಟ್ಟು 1-2 ಮಾಡೋದು ಬಾಜಿ. ಪಲ್ಲ ಬಂದುಬಿಟ್ಟು 40-45 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಗಂಡು ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಜೊತೆ ಇದು. ಬೇಕು ಅಂದರೆ ನೀವು ಗಂಡನೂ ಆಡಿಸ್ಕೊಬೋದು, ಹೆಣ್ಣನೂ ಆಡಿಸ್ಕೊಬೋದು. ಇಲ್ಲ ಜೊತೆ ಮಾಡಿ ಪಟ್ಟ ಮಾಡಿಸ್ಕೊಂಬಿಡ್ತೀರಂದರೆ ಪಟ್ಟಗಳನ್ನು ಬಿಡ್ಕೊಬೋದು. ಆನೆಕಲ್ ರೇಗ್ದಾರಲ್ಲಿ ಜೊತೆ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 7,000 ಕೊಡ್ತೀನಿ. ಹಕ್ಕಿ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ಕಣ್ಣಲ್ಲೂ ಡೀಟೇಲ್ ತೋರಿಸ್ತೀನಿ, ಅಲ್ಟಿಮೇಟಲ್ಲಿರುತ್ತೆ.
ಫ್ರೆಂಡ್ಸ್ ಇವಾಗ ಏನು ಅನೇಕಲ್ ತೆಗ್ದಾರೆ ಅಲ್ಲಿ ಗಂಟು ತೋರಿಸ್ತೇವೆ ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರತ್ತೆ ಇಲ್ಲಿ ನೋಡ್ಬೋದು, ಸಕ್ಕದಾಗಿರುತ್ತೆ ಬಾಲ, ಚುಪ್ತಿರಿ ಉದಾತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ರೆಕ್ಕೆಗಳು ನೋಡಿ ಫುಲ್ ಇದೆ, ರೆಕ್ಕೆ ಬೇಕು ಅಂದರೆ ಆರಿಸ್ಕೊಬೋದು, ಇಲ್ಲ ಜೊತೆ ಮಾಡಿ ಪಟ ಮಾಡಿಸ್ಕೊಂಡ್ಬಿಡ್ತೀರ ಅಂದರೆ ಪಟಗಳನ್ನು ಬಿಡ್ಕೊಬೋದು. ಲೆಂತ್ ನೋಡ್ಬೋದು ತುಂಬ ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಬಣ್ಣ ನೋಡ್ಕೊಳ್ಳಿ, ನಾವು ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಗುಂಡು ತಲೆ ಬರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಟೋಟಲಾಗೊಂದು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪಲ್ಲಿ. ಗಂಡಿದು ಗಂಡಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಬಾದಾಮಿ ಶೇಡ್ ಕಣ್ಣು, ಕ್ರ್ಯಾಕ್ಸು, ಪುತ್ಲಿನ ತೀರ ಸಣ್ಣ ಮಾಡಿ ಎಳೆದು ಬಿಡೋದು, ಮೀಡಿಯಮ್ ಸೈಜ್ ಪುತ್ಲಿ ಮಾಡ್ಕೊಳ್ಳೋದು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು, ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ. ಅಲ್ಟಿಮೇಟು ಗಂಡಿದು ಆನೇಕಲ್ ರೇಗ್ದಾರ್ ಗಂಡು. ರಿಂಗ್ ನಂಬರ್ 938 ಫ್ರೆಂಡ್ಸ್. ಇವಾಗ ಏನು ಆನೇಕಲ್ ರೇಗ್ದಾರ್ ಅಲ್ಲಿ ಹೆಣ್ಣು ತೋರಿಸ್ತೇವೆ ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚಡಿ ಬಾಲ ಬರುತ್ತೆ, ಇದಕ್ಕೂ ತಿರಿ ಹೊಡೆದಿಲ್ಲ, ಚುಪ್ ತಿರಿ ಉದ್ದಾತಿರಿ ಲಾಲ್ ಕಟ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ವೈಬ್ರೇಷನ್ನು ಮೀಡಿಯಮ್ ಆಗಿ ಮಾಡತ್ತೀವಿ ನೋಡ್ಬೋದು. ಇಲ್ಲಿ ಎರಡು ಸೈಡು ತಿರಿ ಫುಲ್ ಇದೆ, ನೀವು ಬೇಕು ಅಂದರೆ ಹೆಣ್ಣಾನು ಆರಿಸ್ಕೊಬೋದು ಗಂಡಾನು ಆರಿಸ್ಕೊಬೋದು. ಲೆಂತ್ ವೈಸು ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಕ್ಲಾಸ್ ಆಗಿರುತ್ತೆ. ಗಂಡು ಬಂದುಬಿಟ್ಟು ಟೋಟಲಾಗಿ ಒಂದು ಹಾರಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪ್ ಹಾಕಿರೋದು, ಹೆಣ್ಣು ಬಂದುಬಿಟ್ಟು ಹಾರಿಸ್ಕೊಳ್ಳೋ ಕಣ್ಣು ಪ್ಲಸ್ ಬ್ರೀಡರೇಷನ್ನು ಹಿಂಗೆ ಹಾಕಿರೋದು, ಫ್ಲೈಯರೇಷನ್ನು ಪ್ಲಸ್ ಬ್ರೀಡರೇಷನ್ನು ಹೆಣ್ಣದು, ಗಂಡದ್ದು ಬಂದುಬಿಟ್ಟು ಫ್ಲೈಯರೇಷನ್ನು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ ಜೊತೆನ, ರಿಸಲ್ಟು ಅಷ್ಟೇ ಟಾಪ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಲೈಟಾಗಿ ಅನಾರಿನದ್ದು ಏನಿದೆ ಅದೆಲ್ಲ ವಯಸ್ಸಾಗ್ತಿರೋಂಗೆ ಕಪ್ಪಾಗತ್ತೆ. ವೈಬ್ರೇಷನ್ನು ರೊಟೇಷನ್ನು ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ, ಅಲ್ಟಿಮೇಟ್ ಕ್ಲಾಸು ಹೆಣ್ಣಿದು. ರಿಂಗ್ ನಂಬರ್ 947 ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ, ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.